ಭಾರತೀಯ ವಿಜ್ಞಾನಿಗಳ ಸುಮಾರು ವರ್ಷಗಳ ಹಗಲು ರಾತ್ರಿಯ ಶ್ರಮ ಅನ್ಬೇಕಾಗತ್ತೆ. ಹಗಲು ರಾತ್ರಿ ಶ್ರಮ ಪಟ್ಟು ಇವತ್ತು ಚಂದ್ರಯಾನ ಮೂರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಂದ್ರಯಾನದ ಅಂಗಳದಲ್ಲಿ ತಲುಪಲಿದೆ. ಹಾಗಾಗಿ ಇವತ್ತು ಬೆಳಗಾವಿಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಪರವಾಗಿ ನಮ್ಮೆಲ್ಲರ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ವಿಘ್ನ ನಿವಾರಕ ವಿಘ್ನೇಶ್ವರನ್ನ ನಾವು ವಿಶೇಷವಾಗಿ ಸ್ಮರಣೆ ಮಾಡ್ತಾ ಪ್ರಾರ್ಥನೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಚಂದ್ರಯಾನ ಮೂರು ಆದಷ್ಟು ಸುರಕ್ಷಿತವಾಗಿ ಇಷ್ಟು ದಿವಸಗಳಲ್ಲಿ ಯಾವುದೇ ಕೂಡ ಅವಘಡ ಬಂದಿಲ್ಲ. ಹಾಗಾಗಿ ಇವತ್ತು 6:04 ಸುರಕ್ಷಿತವಾಗಿ ಲ್ಯಾಂಡ್ ಆಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಹಾಗಾಗಿ ನಮ್ಮ ಭಾರತೀಯ ಒಂದು ಪತಾಕೆ ನಮ್ಮ ವಿಜ್ಞಾನಿಗಳು ವಿಶ್ವದ ತುಂಬೆಲ್ಲ ನಮ್ಮ ಭಾರತೀಯ ಪತಾಕೆಯನ್ನು ಹಾರಿಸಲಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಭಾರತೀಯರಿಗೆ ಒಂದು ಹೆಮ್ಮೆಯ ದಿವಸ, ಇವತ್ತೊಂದು ಒಂದು ಹೆಮ್ಮೆಯ ದಿನ ಅಂತಲೇ ಹೇಳಬೇಕಾಗತ್ತೆ. ಇಡೀ ಜಗತ್ತೇ ಇಡೀ ವಿಶ್ವವೇ ಇವತ್ತು ನಮ್ಮ ಕಡೆ ನೋಡ್ತಾ ಇರುವಂಥ ಕೆಲಸ ಆಗ್ತಾ ಇದೆ ಅಂದರೆ ಅದು ಭಾರತೀಯ ಹೆಮ್ಮೆಯ ವಿಜ್ಞಾನಿಗಳಿಂದ. ಹಾಗಾಗಿ ನಾವೆಲ್ಲ ಅವ್ರನ್ನ ಅಭಿನಂದಿಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಸುರಕ್ಷಿತವಾಗಿ ಚಂದ್ರನ ಅಂಗಳದೊಳಗಡೆ ಇವತ್ತು ಭಾರತದ ವಿಜಯ ಪತಾಕೆ ಹಾರಲಿ ಅಂತ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀವಿ. ಯಾತ್ರೆಯಲ್ಲಿ ಇವತ್ತು ಒಂದು ಒಳ್ಳೆಯ ಶುಭ ದಿನ ಅಂತ ಹೇಳ್ಬೋದು. ಯಾಕಂತಂದರೆ ಇಡೀ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವಂಥ ಒಂದು ಚಂದ್ರಯಾನ 3 ಆ ಚಂದ್ರನ ಮೇಲೆ ತನ್ನ ಪಾದಾರ್ಪಣೆ ಮಾಡುವಂಥ ಸಮಯ ಏನು ಕೆಲವೇ ಕ್ಷಣಗಳಲ್ಲಿ ನಾವು ಕಾಯ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಇಸ್ರೋ ವಿಜ್ಞಾನಿಗಳು ತಮ್ಮ ಪೂರ್ಣ ಪ್ರಮಾಣದ ಪರಿಶ್ರಮವನ್ನು ಹಾಕಿ ಈ ಒಂದು ಶ್ಲಾಘನೀಯವಾದಂಥ ಮತ್ತು ಐತಿಹಾಸಿಕ ಕಾರ್ಯಕ್ರಮವನ್ನು ಐತಿಹಾಸಿಕವಾದಂಥ ಒಂದು ಚಂದ್ರಯಾನ 3 ವಿಕ್ರಮ್ ಲ್ಯಾಂಡಿಂಗ್ ಆಗಿ ನಾವೆಲ್ಲರೂ ಇವತ್ತು ಕೌತುಕದಿಂದ ಕಾಯ್ತಾ ಇದ್ದೀವಿ. ಅವರೆಲ್ಲರ ಪರಿಶ್ರಮಕ್ಕೆ ಭಾರತೀಯರ ಒಂದು ಕನಸಿಗೆ ಇವತ್ತು ಆ ಘಟನೆ ಸಾಕ್ಷಿಯಾಗಲಿ, ಜಗತ್ತು ಭಾರತದ ಕಡೆ ತಿರುಗಿ ನೋಡಲಿ. ಯಾಕಂದರೆ ಸುಮಾರು ನಾಸಾ ಒಂದು ಮಾನವ ಸಹಿತ ರಾಕೆಟ್ಗಳನ್ನು ಬಿಟ್ಟು 50 ವರ್ಷಗಳ ನಂತರ ಯಾರು ಅಂತ ಪ್ರಯತ್ನ ಮಾಡಲಿಲ್ಲ. ಅದಾಗಿ ಚಂದ್ರನ ದಕ್ಷಿಣ ಒಂದು ಧ್ರುವದ ಕಡೆಗೆ ನಮ್ಮ ಭಾರತೀಯ ಒಂದು ಇಸ್ರೋ ಸಂಸ್ಥೆ ಚಂದ್ರಯಾನ 3 ಆ ವಿಕ್ರಮ್ ಲ್ಯಾಂಡಿಂಗ್ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಇದು ಇವತ್ತು ಐತಿಹಾಸಿಕ ದಿನ. ಈ ಐತಿಹಾಸಿಕ ದಕ್ಷಣವನ್ನು
ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತೆ ವಿಘ್ನ ವಿನಾಯಕ ನಾವು ಗಣೇಶನನ್ನ ಪ್ರಾರ್ಥನೆ ಮಾಡಿದೀವಿ. ಆ ಇಸ್ರೋ ಸಂಸ್ಥೆಗೆ ಮತ್ತು ಅದಕ್ಕೆ ದುಡಿದಂತ ಎಲ್ಲ ವಿಜ್ಞಾನಿಗಳಿಗೆ ಇವತ್ತು ಪ್ರತಿಫಲ ಸಿಗ್ಲಿ ಅಂತೇಳಿ ನಾವು ಶುಭಾಶಯ ಕೋರ್ತೀವಿ.